शरणम 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 ದುಷ್ಟರ ಸಂಹಾರ ಮಾಡಿ ಶ್ರೇಷ್ಠನ ರಕ್ಷಣೆ ಮಾಡೋ ನೀನು ನಮ್ಮ ಮೇಲೆ ಯಾವುದೇ ರೀತಿ ತೊಂದರೆ ಬಾರದಂತೆ ರಕ್ಷಣೆ ಮಾಡೋ ಭಾರ ನಿನ್ನನೇ ಕೂಡಿದೆ ತಂದೆ ನಿನ್ನನೇ ಕೂಡಿದೆ ಜಯ ಪರಮ ಪತಿವ್ರತಿಯಾದ ನೀನು ಆ ಶ್ರೀ ಮಾರುತೇಶ್ವರನ ಪೂಜೆ ಮುಗಿಸಿದೆಯಾ ಮುಗಿತು ಬನ್ನಿ ಸ್ವಾಮಿ ಪಾವನ ಮೂರ್ತಿಯಾಗಿರೋ ನೀವು ಆ ಮಾರುತೇಶ್ವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಎತ್ತೇಳು ಜಯ ಎತ್ತೇಳು ಸದಾ ಜಯದ ಹಾದಿಯನ್ನು ಬಯಸುತ್ತಿರುವ ನಿನ್ನ ಬಾಳು ಬಂಗಾರವಾಗಲಿ ಕುಸುಮದಂತಿರುವ ನಮ್ಮ ತಮ್ಮಂದಿರ ಬಾಳು ನಿನ್ನ ಈ ಮನೆ ಕೀರ್ತಿಯಿಂದ ಈ ಕೀರ್ತಿ ಬೆಳಗಲಿ ಇದೇನೆ ಸ್ವಾಮಿ ಅದೆಂತ ಶಕ್ತಿಯುತ ಆಶೀರ್ವಾದ ಮಾಡಿದಿರಿ ನೀವು ನಿಮ್ಮಿಂದ ಇಂಥ ಆಶೀರ್ವಾದನ ಪಡೆದುಕೊಂಡು ನಿಮ್ಮ ಸತಿಯಾಗಿ ಬರಬೇಕಾದ್ರೆ ನಿಜಕ್ಕೂ ನಾನೇ ಭಾಗ್ಯಶಾಲಿ ಹೇಳಿ ಸ್ವಾಮಿ ಇಂದು ಯಾವುದೇ ಕಟ್ಟಾಗ್ನೆ ಇದ್ದರೂ ಕೂಡ ನಿಮ್ಮ ಪಾದ ಸೇವಕಿಯಾಗಿ ನಾನು ನಡೆಸಿಕೊಡುತ್ತೇನೆ ಕಟ್ಟಾಗ್ನೆ ಕಟ್ಟಾಗ್ನೆ ಇದೆ ಜಯ ಕಟ್ಟಾಗ್ನೆ ಇದೆ ತಮ್ಮನ ಬಾಳು ಹಸನಾಗಲಿ ಎನ್ನುವುದನ್ನು ಮರೆತು ತಮ್ಮಂದಿರ ಬಾಳು ಹಸನಾಗಲಿ ಎಂದು ನುಡಿದು ಹಿಂದೆ ನಡೆದಿದ್ದನ್ನೆಲ್ಲ ಮತ್ತೆ ನೆನಪಿಸಿಕೊಂಡು ಬಿಟ್ಟೆ ಜಯ ಹಿಂದೆ ನೆನಪಿಸಿಕೊಂಡು ಬಿಟ್ಟೆ ಇದೇ ಸ್ವಾಮಿ ಈ ನಿಮ್ಮ ಮಾತಿನ ಅರ್ಥವೇ ನನಗೆ ಆಗ್ತಾ ಇಲ್ಲ ಜಯ ಭವ್ಯ ಭಾರತ ಕಸ್ತೂರಿ ಕನ್ನಡದ ಈ ನೆಲದಲ್ಲಿ ನನ್ನ ತಾಯಿ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು ಅವಳಿ ಮಕ್ಕಳಿಗೆ ಜನ್ಮ ನೀಡಿದ ತಕ್ಷಣ ಹೊಕ್ಕಳ ಹುರಿ ಕತ್ತರಿಸುವಾಗ ಚಟ್ಟನ ಚೀರಿ ನನ್ನ ತಾಯಿ ಸತ್ತು ಹೋದಳು
ಅಲ್ಲಿಂದ ಆ ಅವಳಿ ಮಕ್ಕಳನ್ನು ತೆಗೆದುಕೊಂಡು ರೈಲಿನಲ್ಲಿ ಪ್ರಯಾಣ ಬೆಳೆಸಿದ ನನ್ನ ತಂದೆ. ಆನಂತರ ಹೇಳಿ ಸ್ವಾಮಿ, ಆನಂತರ ಏನಾಯ್ತು ಹೇಳಿ. ರೈಲಿನ ಕೊಂಡು ಕಳಚಿ ನಮ್ಮಪ್ಪನ ಪ್ರಾಣ ಬಿದ್ದಿತ್ತು ಜಯ. ನಮ್ಮಪ್ಪನ ಪ್ರಾಣ ಬಿದ್ದಿತ್ತು. ಮುಂದೆ ಅವಳಿ ಮಕ್ಕಳ ಗತಿ ಏನಾಯ್ತು ಜಯ? ನನ್ನ ಆಪ್ತನಪ್ಪ ನಾನು ಬರುವಾಗ ಶಾಲೆಯಿಂದ ಬರುವಾಗ ಒಂದು ಮಗುವನ್ನು ಮಾತ್ರ ನನಗೆ ತಂದುಕೊಟ್ಟ. ಈಗ ಅವನ ಈ ರಭತ ವೀರನ ಕ್ರಾಂತಿ ವೀರ ಆಗಿದ್ರೆ ನನ್ನ ಮೈದನ ಇನ್ನೊಬ್ಬ ವೀರ ಎಲ್ಲಿದ್ದಾನೆ? ಜಯ, ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ನನಗಂತೂ ಒಂದೂ ಗೊತ್ತಿಲ್ಲ. 20 ವರ್ಷಗಳ ಕಾಲ ಅದೇ ಚಿಂತೆಯಲ್ಲಿ ಕೊರಗಿ ಕೊರಗಿ ಸಾಯುತ್ತಿದ್ದೇನೆ ಜಯ. ಕೊನೆ ಪಕ್ಷ ನನ್ನ ಸಾವಿನ ಕರೆಗಾಲಕ್ಕಾದರೂ ಬಂದು ನನ್ನ ಸೇರಲೆಂದು ಆ ಮಾರುತೇಶ್ವರರಲ್ಲಿ ಬೇಡಿಕೊಳ್ಳುತ್ತೇನೆ ಜಯ. ಹೌದು ಸ್ವಾಮಿ, ಈ ನಿಮ್ಮ ಧರ್ಮ ನಿಷ್ಠೆಗೆ ಮೆಚ್ಚಿ ಆ ಮಾರುತೇಶ್ವರ ನಿಮ್ಮನ್ನು ಒಂದು ಗೂಡಿಸಿ ಇರುತ್ತಾನೆ. ಇಲ್ಲಿ ಬನ್ನಿ, ಬಜಾರ್ದಿಂದ ಬಂದು ನಿಮಗೆ ತುಂಬಾ ಆಯಾಸವಾಗಿರಬಹುದು, ಬನ್ನಿ ವಿಶ್ರಾಂತಿ ತೆಗೆದುಕೊಳ್ಳೋಣ. ನಿನ್ನ ಮಾತು ನಿಜ ಜಯ. ಕಳಸಾ ಬಂಡೋರಿ ನದಿಗಾಗಿ ನಮ್ಮ ಕರ್ನಾಟಕದರೆಲ್ಲ ರೈತರು ಸೇರಿ ಬಂದ್ ಕರೆ ನೀಡಿದ್ದಾರೆ. ಮಾರ್ಕೆಟ್ನಲ್ಲಿ ಯಾವುದೇ ಬೆಳೆಗೂ ಬೆಲೆನೇ ಇಲ್ಲ, ಜನಸಂದಣಿ ಇಲ್ಲದೆ ಬಿಕೋ ಎನ್ನುತ್ತಿದೆ. ರೈತರು ತಂದ ಉಳ್ಳಾಗಡ್ಡಿ ತೊಗರಿ ಬೇರೆ ನೆಲಕಚ್ಚಿ ಬಿದ್ದಿವೆ, ಉಳ್ಳಾಗಡ್ಡಿ ಕೊಳೆತು ಹೊರಟಿವೆ, ತೊಗರಿ ಬೇಳೆ ಹುಳ ಹತ್ತಿ ಹೊರಟಿವೆ ಜಯ. ಹೀಗಿರುವಾಗ ನಮ್ಮ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಆಗುವುದು ಯಾವಾಗ ಜಯ, ಯಾವಾಗ? ಹೌದು ಸ್ವಾಮಿ, ಮೊದಲೇ 2 ವರ್ಷದಿಂದಲೂ ಕೂಡ ಬರಗಾಲವಾಗಿದೆ. ಅಂತದ್ರಲ್ಲಿ ಅಲ್ಪ ಸ್ವಲ್ಪ ಬಂದರೂ ಬೆಳೆ ಕೂಡ ಹಾಳಾಗಿ ಹೋದ್ರೆ ಈ ರೈತರ ಕಷ್ಟವನ್ನು ಕೇಳಿ ತೀರದಂತಾಗುವುದು. ಜಯ, ಅದಕ್ಕಾಗಿ ನಡೆದಿದೆ ಈ ಮಹದಾಯಿ ಯುದ್ಧ. ಇದಕ್ಕೇನಾದರೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನದಿ ಜೋಡಣೆ ಮಾಡದೆ ಒಪ್ಪದಿದ್ದರೆ ಈ ಯುದ್ಧಕ್ಕಾಗಿ ರಕ್ತಪಾತವೇ ಹರಿದು ಹೋಗುತ್ತದೆ. ನಮ್ಮ ರೈತರು ಎಲ್ಲರೂ ಸೇರಿ ಈ ಬಿಕ್ಕಟ್ಟನ್ನು ಎದುರಿಸುತ್ತೇವೆ. ಹಾಗಾದ್ರೆ ಈಗ ಈ ನರಗುಂದದ 2ನೇ ಬಂಡಾಯಿ ಚಳವಳಿ ಕೂಡ ಮಹಾದಾಯಿ ನೀರು ಬರುವವರೆಗೂ ಮುಗಿಯುವುದಿಲ್ವೇನು? ಆ ಮಹದಾಯಿ ನೀರು ಬರುವವರೆಗೂ ನಮ್ಮ ರೈತರ ಯುದ್ಧ ಮಾತ್ರ ನಿಲ್ಲೋದಿಲ್ಲ ಜಯ. ನಮ್ಮ ರೈತರ ಹೋರಾಟ ಹೆಂಗಪ್ಪ ಅಂದ್ರೆ ಹರಿಯುವ ನದಿ ಇದ್ದಾಗೆ. ಒಂದು ವೇಳೆ ಆಲದ ಮರವನ್ನು ಅಲ್ಲಾಡಿಸಬಹುದು, ಆದರೆ ಈ ನಮ್ಮ ಹಸಿರು ಶಾಲು ರೈತರ ನಿಲುವನ್ನು ಯಾರಿಂದಲೂ ಅಲ್ಲಾಡಿಸಕ್ಕೆ ಸಾಧ್ಯವಿಲ್ಲ ಜಯ, ಯಾರಿಂದಲೂ ಅಲ್ಲಾಡಕ್ಕೆ ಸಾಧ್ಯವಿಲ್ಲ. ಹೌದು ರೀ, ಮಾತು ಆಡಿದರಾಯ್ತು, ಮುತ್ತು ಒಡಿದರೆ ಹೋಯ್ತು. ಇಲ್ಲಿ ಬನ್ನಿ, ತುಂಬಾ ಹೊತ್ತಾಗಿದೆ, ಊಟ ಮಾಡೋರಂತೆ ಜಯ. ಅಡಿಕೆ ಕಡಿದರೆ ಹೋಯ್ತು, ಮಡಿಕೆ ಒಡಿದರೆ ಹೋಯ್ತು. ಈ ಮುಸ್ಸಂಜೆ ವೇಳೆಯಲ್ಲಿ ಆ ಮಡಿಕೆ ಒಡೆಯುವ ಮುನ್ನ ಹಾಡೊಂದು ಸಹೋದರ ಗೀತೆಯನ್ನು. ಆಯ್ತು ನಮ್ಮ ರಾಜ. ಪ್ರೀತಿ ದೇವಿ ನಿನಗೆ ಶ್ರೀರಾಭಿಷೇಕ
ಸುಮಂಗಲ್ಯರ ಮುತ್ತೈದಿಗೆ ಕೊರಳಿಗೆ ಕೈ ಹಾಕಿದವರ ಕೈ ನಟ್ಟ
ದೇವರ ಆಸ್ತಿ ನುಂಗಿ ಸುಮಂಗಲರ ಅಂಗ ಸುಖ ಬಯಸಿ ಶಾಂತಿಪುರ ಎಂಬ ರವಕೈವ ಗ್ರಾಮವನ್ನ ಅಶಾಂತಿ ಮಾಡುವ ಬಂಡರ ರುಂಡ ಚಚ್ಚಾಸಿ ರಕ್ತ ಕುಡಿತೀನಿ ಅಣ್ಣ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ತಲೆಬಾಗಿ ನಿನ್ನ ಹೆಸರು ತರದಿದ್ರೆ ಈ ಶಾಂತಿಪುರ ಎಂಬ ರವಕೈವ ಗ್ರಾಮದ ಶಾಂತಿ ವಿರಲ್ಲಣ್ಣ ನಿನಗೆ ನಾನು ಅಣ್ಣನಾಗಿ ಬಂದದಕ್ಕೆ ನನಗೆ ಸ್ವಾಗತವಾಯಿತು ತಮ್ಮ ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಕೂಡಿ ಇರೋಣ ಆಯ್ತು
ಆಶೀರ್ವಾದ ಕೃತಮಣ್ಣ.